ಎಲ್ಲರಿಗೂ ನಮಸ್ಕಾರ ಡಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಭಾಳ ನನಗೆ ಮೇಡಮ್ ಪ್ಲೀಸ್ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಹೇಳ್ರಿ ಎಷ್ಟು ಬಿದ್ದರೆ ನಾವು ಪಾಸ್ ಆಗ್ತೀವಿ ಅಂತ ಕೇಳಾತಿದ್ರಿ ಸೊ ಇಲ್ಲಿ ನಿಮಗೆ ನಾನು ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಡಿಪ್ಲೊಮಾದೊಳಗೆ ಪಾಸ್ ಆಗಬೇಕಂದ್ರೆ ಮಿನಿಮಮ್ ಫೋರ್ಟಿ ಪರ್ಸೆಂಟ್ ಇರಬೇಕು ಸೊ ಫೋರ್ಟಿ ಪರ್ಸೆಂಟ್ ಮಾರ್ಕ್ಸ್ ನೀವು ತೊಗೊಂಡ್ರೆ ಪಾಸ್ ಆದಂಗೆ ಸೊ ಫೋರ್ಟಿ ಪರ್ಸೆಂಟ್ ಇಂಟರ್ನಲಿಗೂ ಅಪ್ಲೈ ಆಗ್ತೈತಿ ಮತ್ತು ಎಂಡ್ ಎಕ್ಸಾಮ್ ಫೈನಲ್ ಎಕ್ಸಾಮಿಗೂ ಅಪ್ಲೈ ಆಗ್ತೈತಿ ಸೊ ಇಂಟರ್ನಲ್ ಸಪೋಸ್ ಸಿಕ್ಸ್ಟಿ ಮಾರ್ಸಿಗೆ ಕಂಡಕ್ಟ್ ಮಾಡಿದರೆ ನಿಮ್ಮದು ಸಿಕ್ಸ್ಟಿ ಮಾರ್ಸಿಗೆ ನೀವು ಮಿನಿಮಮ್ ಎಷ್ಟು ಹೋಗಬೇಕು ಪಾಸ್ ಆಬೇಕಂದ್ರೆ ಟ್ವೆಂಟಿ ಫೋರ್ ಕ್ಯಾಲ್ಕುಲೇಷನ್ ಇಲ್ಲಿ ಮಾಡಿದ್ವಿ ನೋಡಿರಿ ಫಾರ್ಟಿ ಪರ್ಸೆಂಟ್ ಆಫ್ ಸಿಕ್ಸ್ಟಿ ಅಂದರೆ ಫೋರ್ಟಿ ಡ್ಯೂಬೈ ಹಂಡ್ರೆಡ್ ಇಂಟು ಸಿಕ್ಸ್ಟಿ ಮಾಡಬೇಕು ಸೊ ಅದು ಟ್ವೆಂಟಿ ಫೋರ್ ಬರ್ತದೆ ಸೊ ಟ್ವೆಂಟಿ ಫೋರ್ ಮಿನಿಮಮ್ ನೀವು ತೊಗೊಳಬೇಕು ಟ್ವೆಂಟಿ ಫೋರ್ ಕಡಿಮೆ ಬಂದರೆ ಅದು ನಿಮ್ಮದು ಫೇಲ್ ಅಂತ ಕನ್ಸಿಡರ್ ಆಗ್ತೈತಿ ಅದೇ ರೀತಿ ಥೇರಿ ಥೇರಿ ಇಂಟರ್ನಲ್ ಮಾರ್ಕ್ಸ್ ಫಿಫ್ಟಿ ಕಂಡಕ್ಟ್ ಮಾಡಿರ್ತಾರಲ್ಲ ಸೊ ಫಿಫ್ಟಿಗೆ ನೀವು ಎಷ್ಟು ತೊಗೋಬೇಕು ಮಿನಿಮಮ್ ಟ್ವೆಂಟಿ ತೊಗೋಬೇಕು ಫೋರ್ಟಿ ಪರ್ಸೆಂಟ್ ಆಫ್ ಫಿಫ್ಟಿ ಮಾರ್ಕ್ಸ್ ಅಂದರೆ ಟ್ವೆಂಟಿ ಬರ್ತೈತಿ ಸೊ ಇದು ಎಂಡ್ ಎಕ್ಸಾಮಿಗೂ ಅಪ್ಲೈ ಆಗ್ತೈತೆ ನಿಮಗೆ ಸೊ ಎಂಡ್ ಎಕ್ಸಾಮ್ ಇದೇ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ ಸೊ ಫಿಫ್ಟಿಗೆ ಟ್ವೆಂಟಿ ಮಿನಿಮಮ್ ತೊಗೋಬೇಕು ಸಿಕ್ಸ್ಟಿಗೆ ಟ್ವೆಂಟಿ ಫೋರ್ ಮಿನಿಮಮ್ ತೊಗೋಬೇಕು ಅದೇ ಸಪೋಸ್ ಫೋರ್ಟಿ ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡಿದರೆ ನಿಮಗೆ ಸೊ ಮಿನಿಮಮ್ ಮಾರ್ಕ್ಸ್ ನೀವು ಎಷ್ಟು ತೊಗೋಬೇಕು ಪಾಸ್ ಆಗಬೇಕಂದ್ರೆ ಫಾರ್ಟಿ ಪರ್ಸೆಂಟ್ ಆಫ್ ಫೋರ್ಟಿ ಎಷ್ಟು ಬರ್ತೈತಿ ಸಿಕ್ಸ್ಟೀನ್ ಸೊ ಇದು ಇಂಟರ್ನಲ್ಲಿಗೂ ಅಪ್ಲೈ ಆಗ್ತೈತಿ ಮತ್ತು ಎಂಡ್ ಎಕ್ಸಾಮಿಗೂ ಅಪ್ಲೈ ಆಗ್ತೈತಿ ಸೇಮ್ ಸಿಂಪಲ್ ಇದು ಫೋರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ದು ಫೋರ್ಟಿ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿಕೊಡ್ರಿ ಸೊ ಎಷ್ಟು ಬರ್ತೈತಿಲ್ಲ ಅದು ಅಷ್ಟು ಮಾರ್ಕ್ಸ್ ನೀವು ತೊಗೊಂಡ್ರೆ ನೀವು ಪಾಸ್ ಆಗ್ತೀರ ಅದಕ್ಕಿಂತ ಕಡಿಮೆ ಬಂದರೆ ಫೇಲ್ ಅಂತ ಬರ್ತೈತಿ ಬಟ್ ಏನಾಗಿದೆ ಅಂದರೆ ಈ ಸಲ ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ರಿಸಲ್ಟ್ದಲ್ಲಿ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಮಿಸ್ಟೇಕ್ಸ್ ಆಗೈತಿ ಸೊ ಆ ಮಿಸ್ಟೇಕ್ಸ್ ಇಮಿಡಿಯೇಟ್ಲಿ ಕರೆಕ್ಟ್ ಮಾಡ್ತಾರೆ ನೀವೇನು ಮಾಡಬೇಕಂದ್ರೆ ಸಪೋಸ್ ನಿಮ್ದು ಯಾವುದಾದ್ರು ಮಾರ್ಕ್ಸ್ ಆದ್ರೂ ಅಂದರೆ ಟ್ವೆಂಟಿ ಫೋರ್ ಬಂದ್ರೂ ಸಿಕ್ಸ್ಟಿಗೆ ಟ್ವೆಂಟಿ ಫೋರ್ ಬಂದ್ರು ಪಾಸ್ ಆದರೂ ನಿಮ್ದು ಫೇಲ್ ಅಂತ ಬಂದಿರೋ ರಿಸಲ್ಟ್ ನೀವು ಎಚ್ ಓ ಡಿಗೆ ಅಥವಾ ನಿಮ್ಮ ಸ್ಟಾಫಿಗೆ ಹೋಗಿ ಬೆಟ್ಟಾಗ್ರಿ ಅವ್ರು ಇಮಿಡಿಯೇಟ್ಲಿ ನಿಮಗೆ ಹೆಲ್ಪ್ ಮಾಡ್ತಾರೆ ಕರೆಕ್ಷನ್ ಮಾಡಲಿಕ್ಕೆ ಓಕೆ ಸೊ ಇದು ಇಂಪಾರ್ಟೆಂಟ್ ಅನ್ನಿಸ್ತು ನನಗೆ ಯೂಸ್ಫುಲ್ ಅಂದರೆ ನಿಮಗೆ ನಿಮಗೆಲ್ಲ ಗೊತ್ತಾಗಲಿ ಅಂತಂಥೇಳಿ ನಾನು ಶೇರ್ ಇದ್ದೀನಿ ಸಪೋಸ್ ನೀವು ಇದ್ರಲ್ಲಿ ಇದಕ್ಕಿಂತ ಕಡಿಮೆ ಇತ್ತಂದರೆ ನೀವು ಮೇಲೆ ಯಾವುದಾದ್ರೂ ನೀವು ಎಕ್ಸಾಮ್ ಬರೆದ್ರು ಇಂಟರ್ನಲ್ ಇರ್ಬೋದು ಫೈನಲ್ ಎಕ್ಸಾಮ್ ಇರ್ಬೋದು ಇದಕ್ಕಿಂತ ಕಡಿಮೆ ಬಂದರೆ ಮಾರ್ಕ್ಸ್ ನೀವು ಇಂಪ್ರೂವ್ ಮಾಡ್ಕೊಳ್ಳಬೇಕು ಸಪೋಸ್ ಇಂಟರ್ನಲ್ದಲ್ಲಿ ಕಡಿಮೆ ಇತ್ತಂದರೆ ಲೆಸ್ ದ್ಯಾನ್ ಮಿನಿಮಮ್ ಮಾರ್ಕ್ಸ್ ಇತ್ತು ಂದ್ರೆ ನೀವು ಎಲಿಜಿಬಲ್ ಆಗಂಗಿಲ್ಲ ಫೈನಲ್ ಎಕ್ಸಾಮಿಗೆ ಕೊಡಲಿಕ್ಕೆ ಫೈನಲ್ ಎಕ್ಸಾಮ್ ಕೊಡಬೇಕಂದ್ರೆ ಮಿನಿಮಮ್ ಇಷ್ಟು ತೊಗೊಂಡೇ ಇರಬೇಕು ಸಪೋಸ್ ಇಷ್ಟು ಬರದೇ ಹೋದರೆ ನಾಟ್ ಎಲಿಜಿಬಲ್ ಅಂತಂತಂತ ಎನ್ ಇ ಮಾಡ್ತಾರೆ ಸೊ ಆ ಸಬ್ಜೆಕ್ಟಿಗೆ ನಿಮಗೆ ಎಕ್ಸಾಮ್ನಾಗೆ ಕೊಡಲಿಕ್ಕೆ ಅಲೋ ಮಾಡೋಂಗಿಲ್ಲ ಅದಕ್ಕೆ ಇಂಟರ್ನಲ್ ಮಾರ್ಕ್ಸ ಮಿನಿಮಮ್ ಎಷ್ಟು ಬೇಕಲ್ಲ ಅಷ್ಟು ನೀವು ತೊಗೊಳ್ಳೇಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ಎಕ್ಸಾಮಿಗೆ ಅಲೋ ಮಾಡೋಂಗಿಲ್ಲ ಅದನ್ನೊಂದು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ಕೊಳ್ರಿ ಕೇರ್ ತೊಗೊಳ್ರಿ ಇಂಟರ್ನಲ್ ಮಾರ್ಕ್ಸ್ ಇಂಪಾರ್ಟೆಂಟ್ ಫೈನಲ್ ಎಂಡ್ ಎಕ್ಸಾಮ್ನಿಗೂ ನಿಮಗೆ ಅಲೋ ಮಾಡ್ಬೇಕಂದ್ರೆ ಇಂಟರ್ನಲ್ ಮಾರ್ಕ್ಸ್ ನೋಡೇ ನಿಮಗೆ ಅಲೋ ಮಾಡ್ತಾರೆ ಓಕೆ ಸೊ ಇದು ಇಂಪಾರ್ಟೆಂಟ್ ಅನ್ನಿಸ್ತು ಅದಕ್ಕೆ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ಡಿಪ್ಲೊಮಾ ಎಕ್ಸಾಮ್ ಇರ್ಬೋದು ಅಡ್ಮಿಷನ್ ಇರ್ಬೋದು ಜಾಬ್ ಅಪೋರ್ಚುನಿಟಿ ಇರ್ಬೋದು ಮತ್ತು ಕ್ವೆಶನ್ ಪೇಪರ್ ಎಫ್ ಟ್ರಿಪಿಲಿ ಲ್ಯಾಬ್ ಭಾಳಷ್ಟು ಇನ್ಫಾರ್ಮೇಷನ ಈ ಚಾನಲಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಸೊ ಈ ಚಾನಲಿಗೆ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಾ ಇದ್ದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಸೊ ಪ್ರೆಸ್ ದ ಬೆಲ್ ಐಕಾನ್ ಸೊ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಸಿಗ್ತೈತಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್